ಈ ವರ್ಷದ ಮೊದಲ ಸೂರ್ಯಗ್ರಹಣ ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ಹತ್ತರಂದು ಗುರುವಾರ ಸಂಭವಿಸಲಿದೆ ಈ ಸೂರ್ಯಗ್ರಹಣವು ಜ್ಯೇಷ್ಠ ತಿಂಗಳ ಕೃಷ್ಣ ಪಕ್ಷದ ಬಾದ್ಮಿ ಅಮಾವಾಸ್ಯೆ ಅಥವಾ ಭಾವುಕ ಅಮಾವಾಸ್ಯೆ ಇರುವುದರಿಂದ ಅದರಲ್ಲೂ ವಿಶೇಷವಾಗಿ ಶನಿ ಜಯಂತಿಯೂ ಇರುವುದರಿಂದ ಈ ಸೂರ್ಯಗ್ರಹಣವು ಹಲವು ವಿಧಗಳಲ್ಲಿ ಅತ್ಯಂತ ವಿಶೇಷವಾಗಿದೆ ರಿಂಗ್ ಆಫ್ ಫೈಯರ್ ವರ್ಷದ ಮೊದಲ ಸೂರ್ಯಗ್ರಹಣದ ಸಮಯ ಮತ್ತು ಯಾವ ಯಾವ ದೇಶಗಳಲ್ಲಿ ಗ್ರಹಣ ಕಾಣಿಸಲಿದೆ ಎಂದು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಜೂನ್ ಹತ್ತರಂದು ಸಂಭವಿಸಲಿರುವ ಈ ಸೂರ್ಯ ಗ್ರಹಣವು ಸುಮಾರು ಐದು ಗಂಟೆಗಳ ಕಾಲ ನಡೆಯಲಿದೆ ಗ್ರಹಣವು ಮಧ್ಯಾಹ್ನ ಒಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಲಿದೆ ಸಂಜೆ ಆರು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಗ್ರಹಣ ಮೋಕ್ಷವಾಗಲಿದೆ ಅಲ್ಲದೆ ಗ್ರಹಣ ಕಾಲಕ್ಕೆ ಹನ್ನೆರಡು ಗಂಟೆ ಮುಂಚೆ ವಾಗಿ ಸೂತಕ ಕಾಲ ಆರಂಭವಾಗಲಿದೆ ಜೂನ್ ಹತ್ತರಂದು ನಡೆಯುವ ಈ ಸೂರ್ಯಗ್ರಹಣವು ಯಾವ ಯಾವ ದೇಶದಲ್ಲಿ ಕಾಣಿಸುತ್ತದೆ ಎಂದು ನೋಡೋದಾದ್ರೆ ಉತ್ತರ ಅಮೆರಿಕ ಯುರೋಪ್ ಏಷ್ಯಾದ ಉತ್ತರ ಭಾಗಗಳಲ್ಲಿ ಭಾಗಶಃ ಕಂಡುಬರಲಿದೆ ಅಲ್ಲದೆ ಉತ್ತರ ಕೆನಡಾ ಗ್ರೀನ್ಲ್ಯಾಂಡ್ ರಷ್ಯಾ ಈಶಾನ್ಯ ಅಮೇರಿಕಾ ಏಷ್ಯಾ ಅಟ್ಲಾಂಟಿಕ್ ಮಹಾಸಾಗರದ ಉತ್ತರ ಭಾಗಗಳಲ್ಲಿ ಹಾಗೂ ಅರುಣಾಚಲ ಪ್ರದೇಶಗಳಲ್ಲಿ ಸೂರ್ಯಗ್ರಹಣವು ಕಾಣಿಸುತ್ತದೆ ಜೊತೆಗೆ ಭಾರತದ ಲಡಾಖ್ ಭಾಗಗಳಲ್ಲಿ ಸೂರ್ಯಗ್ರಹಣ ಗೋಚರಿಸಲಿದೆ ಈ ಸೂರ್ಯಗ್ರಹಣವು ಭಾಗಶಃ ಭಾರತದಲ್ಲಿ ಗೋಚರಿಸಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸರಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೊಂದು ಜೂನ್ ಹತ್ತರಂದು ಗುರುವಾರ ಭಾವುಕ ಅಮಾವಾಸ್ಯೆ ಇರುವುದರಿಂದ ಇದರ ಜೊತೆಗೆ ಶನಿ ಜಯಂತಿಯೂ ಸಹ ಇರುವುದರಿಂದ ಯಾರೂ ಸಹ ಮನೆಯಿಂದ ಹೊರಗಡೆ ಪ್ರಯಾಣವನ್ನು ಮಾಡಬೇಡಿ ಆದಷ್ಟು ಮನೆಯಲ್ಲೇ ಇದ್ದು ದೇವರ ನಾಮಸ್ಮರಣೆಯನ್ನು ಮಾಡಿ ಸರ್ವೇ ಜನ ಸುಖಿನೋಭವಂತು ಅಷ್ಟಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಿ ಹಾಗೂ ಶಿವನಾಮ ಸ್ಮರಣೆಯನ್ನು ಮಾಡಿ ಜೊತೆಗೆ ಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಆರಾಧಿಸಿ ಓಂ ನಮ ಶಿವಾಯ ನಮಃ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಹಾಗೂ ಆರ್ಜಿ ಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೆಲ್ಲರಿಗೂ ಧನ್ಯವಾದಗಳು